ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶವನ್ನ ಕೊಟ್ಟ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಬಿಗಿಪಟ್ಟನ್ನು ಹಿಡಿದಿದೆ. ಆರ್ ಅಶೋಕ್ ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೀತಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಬಿಜೆಪಿಯ ಶಾಸಕರು ಪರಿಷತ್ ಸದಸ್ಯರು ಪ್ರತಿಭಟಿಸುತ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಇಂಪಾರ್ಷಿಯಲ್ ಆಗಿ ತನಿಖೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯು ಮಸ್ಟ್ ರಿಸೈನ್ ಯಡಿಯೂರಪ್ಪನವರೇ ಅಂತ ಹೇಳಿದ್ದಾರೆ. ಸೇಮ್ ಮಾತೆತ್ರೆ ಏಯ್ ಯಡಿಯೂರಪ್ಪನವ್ರ ಕೇಸೆ ಬೇರೆ, ನಿನ್ ಕೇಸೆ ಬೇರೆ ಅಂತೀಯಲ್ಲ. ಇದು ಕರಪ್ಷನ್ ಕೇಸೆ, ಹಾಳಾಗೋಯ್ತು. ಇಷ್ಟೆಲ್ಲ ಮಾತಾಡ್ತಿರಲ್ಲ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ, ನನ್ನ ತನಿಖಾ ವರದಿ ಬಂದಿದ್ಯಾ ಅಂತ ಶುರು ಮಾಡಿದ್ರು. ಇಷ್ಟು ದಿನ ಏನ್ ಹೇಳಿದ್ರು, ನನ್ನ ಮೇಲೆ ಎಫ್ಐಆರ್ ಆಗಿದೆಯನ್ರಿ ಅಂತ ಕೇಳಿದ್ರಿ. ನನ್ನ ಮೇಲೆ ಯಾವ್ದಾನ ಕೋರ್ಟ್ ಆದೇಶ ಬಂದಿದೆಯನ್ರಿ ಕೇಳಿದ್ರಿ. ಈಗೆಲ್ಲ ಬಂದಿದೆ. ಈಶ್ವರಪ್ಪನವ್ರ ಕೇಸ್ ಆದಾಗ ನೀವು ವಿಧಾನಸಭೆಯಲ್ಲಿ ನೀವೇನ್ ಭಾಷಣ ಮಾಡಿದ್ರಿ? ಈಶ್ವರಪ್ಪನ ಮೇಲೆ ಏನು ಎನ್ಕ್ವೈರಿ ಆಗಿತ್ತ? ರಿಪೋರ್ಟ್ ಬಂದಿತ್ತ? ತನಿಖೆ ಆಗಿತ್ತ? ಏನು ಇಲ್ಲ. ಈಶ್ವರಪ್ಪನವ್ರು ರಾಜೀನಾಮೆ ಕೊಡೋವ್ರಿಗೆ ಏನ್ ಕುಸ್ತಿ ಮಾಡಿದ್ರಿ ವಿಧಾನಸಭೆಯಲ್ಲಿ? ಈಗ ಯಾಕೆ ಮಾಡ್ತಾ ಇಲ್ಲ ಕುಸ್ತಿ? ಆಯ್ತು, ಬಿಜೆಪಿಯವರು ಈಶ್ವರಪ್ಪ ಅಂತ ಇಟ್ಕೊಳ್ಳಿ. ಆಗ ಈಗ ನಾಗೇಂದ್ರ ಮೇಲೆ ಏನೇ ಎನ್ಕ್ವೈರಿ ರಿಪೋರ್ಟ್ ಬಂದಿತ್ತ? ಬಂದಿರಲಿಲ್ಲ. ಎಫ್ಐಆರ್ ಆಗೂ ಇರಲಿಲ್ಲ, ಕೈ ಬಿಟ್ಬಿಟ್ಟಿದ್ರು. ಅವನ ಯಾಕೆ ರಾಜೀನಾಮೆ ತಗೊಂಡ್ರಿ? ಅಂದ್ರೆ ಈಗಾಗಲೇ ಸೀಟ್ ಇರ ಉಸಿರು ಒಳ್ಳಿತರ ಯಾವ್ಯಾವ ಸ್ಟೇಜ್ ಬರ್ತೈತೆ ಆಯಾ ಸ್ಟೇಜ್ಗೆ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರೋದು. ಮೋದಿನ ಬೇರೆ ಹೇಳಿದ್ದೀರ, ಮೋದಿ ಬಗ್ಗೆ ದೊಡ್ಡದಾಗಿ ಕಾಮೆಂಟ್ಗಳನ್ನ ಮಾಡಿದ್ದೀರ, ಭ್ರಷ್ಟಾಚಾರ ಏನೇನು ಅಂತ. ಏನು ಮೋದಿಯವರು ಹೇಳಿದಾರ ನಿನ್ಗೆ ಮೂಡ ಸೈಟ್ ತಗೊಳಕ್ಕೆ? ಯಾರನ್ನ ಮೋದಿಯವರು ಹೇಳಿದ್ರ ಏನಪ್ಪ ನಿನ್ ಸೈಟ್ ತಗೋ ಅಂತ ಯಾರನ್ನ ಹೇಳಿದ್ರ? ಮೋದಿಯವರು ಹೇಳಿಲ್ಲ. ಮೋದಿಯವ್ರನ್ನ ಯಾಕೆ ಕಾಮೆಂಟ್ ಮಾಡ್ತೀರಾ? ಮೋದಿದೇನು ಇದರಲ್ಲಿ? ಕರಪ್ಷನ್ ಆಗಿರೋದ್ ಬಗ್ಗೆ ಇವತ್ತು ದೇಶವ್ಯಾಪಿ ಒಂದು ಚರ್ಚೆ ನಡೀತಾ ಇದೆ. ಆ ಚರ್ಚೆ ಸಂದರ್ಭದಲ್ಲಿ ಮೋದಿಯವರು ಕರ್ನಾಟಕದಲ್ಲಿರೋ ಬಂದ ಸರ್ಕಾರ ಎರಡೇ ವರ್ಷದಲ್ಲಿ ಲೂಟಿ ಮಾಡಿದ್ದಾರೆ ಅಂತ ಆಗಿದೆ. ವಾಲ್ಮೀಕಿ ಹಗರಣದಲ್ಲಿ ಎಸ್ಟಿಗಳ ಹಣ, ಅದು ಎಸ್ಟಿಗಳ ಹಣ. ಆ ಎಸ್ಟಿಗಳ ಹಣವನ್ನ 189 ಕೋಟಿ ಲೂಟಿ ಮಾಡಿದ ಅಸೆಂಬ್ಲಿಯಲ್ಲಿ ಒಪ್ಕೊಂಡ್ರಿ. 189 ಅಲ್ಲ 89 ಕೋಟಿ ಅಂತ ನೀವೇ ಒಪ್ಕೊಂಡ್ರಿ. ಅಂದ್ರೆ ನಿಮ್ ಸರ್ಕಾರ ಹಗರಣಗಳ ಮೇಲೆ ಹಗರಣ, ಒಂದಾದ ಮೇಲೆ ಒಂದು ಹಗರಣಗಳನ್ನ ಲೂಟಿ ಮಾಡ್ತಾ ಇದ್ದೀರಾ. ಇಡೀ ಸರ್ಕಾರ ಅಭಿವೃದ್ಧಿ ಕಾಸಿಲ್ಲ ಎಲ್ಲೂ. ಏನೋ ಕಮಿಷನ್ ಹೊಡಿಯಕ್ಕೆ ಅಭಿವೃದ್ಧಿಯಲ್ಲಿ ನಿಮ್ ಕಾಸು ಬರ್ತಾ ಇಲ್ಲ. ಲೂಟಿ ಹೊಡಿಯಕ್ಕೆ ನೀವು ದಾರಿ ಇಟ್ಟುಕೊಂಡು ಇವತ್ತು ಇಡೀ ಸರ್ಕಾರ ಲೂಟಿಗಿಳಿದಿದೆ. ನಾನು ಕೇಳುವಂತದ್ದು ನಿಮ್ಗೆ, ಹಿಂದೆ ಸಂತೋಷ್ ಹೆಗ್ಡೆ ಅವರು ಯಡಿಯೂರಪ್ಪನವ್ರನ್ನ ರಾಜೀನಾಮೆ ಕೇಳಿದ್ರು, ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ರು. ಈಗ ಅದೇ ಸಂತೋಷ್ ಹೆಗ್ಡೆ ಅವರು ನಿನ್ನೆ ಪತ್ರಿಕಾ ಸಂದರ್ಶನದಲ್ಲಿ ಹೇಳಿದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯನವರು ಹಿಂದೆ ಯಡಿಯೂರಪ್ಪನವ್ರ ಮೇಲೆ ಹೇಳಿದ್ರು, ಈಗ ಅದೇ ಸಿದ್ದರಾಮಯ್ಯನ ಮೇಲೆ ಹೇಳಿದರೆ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಬಿವಿ ಆಚಾರ್ಯ ಹಿರಿಯ ಅಡ್ವೊಕೇಟ್ ಅವರು, ಅಡ್ವೊಕೇಟ್ ಜನರಲ್ ಆಗಿದ್ದಂತವರು, ಅವ್ರು ಹೇಳಿದರೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ಹಿರಿಯ ರಾಜಕಾರಣಿ, ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿ ಸ್ಪೀಕರ್, ನಮ್ಮ ಲೆಕ್ಕಕ್ಕೆ ಈಗ ಅವರೇ ಸ್ಪೀಕರ್, ಕೋಳಿವಾಡ ಅವರು ಗೌರವಾನ್ವಿತ, ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ. ಈಗ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಅಲ್ಲಿ, ಈಗ 7 ಜನ ಕಾತಿದ್ದಾರೆ, ಟವಲ್ ಹಾಕೊಂಡು 7 ಜನ ಕಾತಿದ್ದಾರೆ. ಅವ್ರು ಹೇಳಕ್ ಮುಂಚೆ ಆ 7 ಜನನು ಕೂಡ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಮುಂಚೆ ರಾಜೀನಾಮೆ ಕೊಟ್ರೆ ನಿಮ್ಗೆ ಗೌರವ ಬರ್ತದೆ, ಇಲ್ಲಾಂದ್ರೆ ನಿಮ್ ಪಾರ್ಟಿಯಲ್ಲೇ ದಂಗೆ ಹೇಳ್ತಾರೆ. ಇನ್ಮೇಲೆ ನಿಮ್ ಪಾರ್ಟಿಯಲ್ಲೇ ದಂಗೆ ಎದ್ದು ನಿಮ್ಮನ್ನ ಇಳಿಸುವಂತ ಕೆಲಸ ಆಗ್ತೈತೆ. ಗೌರವಯುತವಾಗಿ ನೀವು ರಾಜೀನಾಮೆ ಕೊಟ್ಟು ನ್ಯಾಯ ತನಿಖೆ ನಡೀತಾ ಇದೆ, ಆ ತನಿಖೆಗೆ ಸಹಕಾರ ಮಾಡಿದ್ರೆ ನೀವು ಯಾವಾಗ ಹೇಳ್ತಿರಲ್ಲ ನಮ್ಮ ರಾಮಕೃಷ್ಣ ಹೆಗ್ಡೆ ಫಾಲೋಯರು, ನಾನು ರಾಮಕೃಷ್ಣ ಹೆಗ್ಡೆ ಅವರ ಸಿದ್ದಾಂತ ದೇವರಾಜ
ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಗೂಸುಂಬೆ ಮಾತ್ರ ಬಣ್ಣ ಬದಲಾಯಿಸೋದು, ನೀವು ಬಣ್ಣ ಬದಲಾಯಿಸಬೇಡಿ. ನೀವು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ತಾವು ಮಾಡಿದ ಮಾತನ್ನು ನೆನಪಿಸ್ಕೊಳ್ಳಿ. ನೀವೇನು ಹೇಳಿದ್ರಿ, ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ, ತನಿಖೆ ನ್ಯಾಯಯುತವಾಗಿ ಆಗಬೇಕು, ಸೊ ನೋ ಅದರ್ ಆಲ್ಟರ್ನೇಟಿವ್, ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿದ್ರಿ. ಈಗ ನಾನು ನಿಮಗೆ ವಾಪಸ್ ಅದನ್ನೇ ಕೇಳಕ್ ಬಯಸ್ತೇನೆ. ಮುಖ್ಯಮಂತ್ರಿಗಳೇ, ನಿಮ್ಮ ಮೇಲೆ ಆರೋಪ ಬಂದಿದೆ, ನೀವು ಅವತ್ತು ಹೇಳಿದ್ರಿ, ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು, ಮುಖ್ಯಮಂತ್ರಿ ಪದದಲ್ಲಿದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ. ಈಗ ಮುಖ್ಯಮಂತ್ರಿ ಪದದಲ್ಲಿ